ಮತಾಂತರ ನಿಷೇಧ ಕಾಯ್ದೆಯನ್ನ ನಿಮ್ಮ ಕ್ಯಾಬಿನೆಟ್ ಸರಿ ಅದರಲ್ಲಿ ಏನು ತಪ್ಪಿದೆ ಈಗ ನೀವು ಏನು ಮತ್ತೆ ತಪ್ಪಾಯಿತು ಅದು ಅಪರಾಧ ಸಂಬಂಧಪಟ್ಟ ತಪ್ಪು ಸರಿ ಪ್ರಶ್ನೆ ಅಲ್ಲ Article 25 of the Constitution says that you can practice your own religion. You can propagate your own religion. ಇದು ಆರ್ಟಿಕಲ್ 25 ನಲ್ಲಿ ನಾನು ಬರೆದಿದ್ದಲ್ಲ ನೀವು ಬರೆದಿದ್ದಲ್ಲ ಕಾನ್ಸ್ಟಿಟ್ಯೂಷನ್ ಬರೆದವರು ಬರೆದಿಟ್ಟಿದ್ದಾರೆ ಎಸ್ ಅದಕ್ಕೆ ವಿರುದ್ಧವಾಗಿ ಕಾನೂನು ತಂದರು ಇಂದಿನ ಸರ್ಕಾರದಲ್ಲಿ ಅದಕ್ಕೆ ವಿರುದ್ಧವಾಗಿ ಕಾನೂನು ತಗೊಂಡು ಬಂದರು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಪ್ಪ ಅದು ಕಾನೂನಿಗೆ ವಿರುದ್ಧ ಇದೆ ಕಾನ್ಸ್ಟಿಟ್ಯೂಷನ್ಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರಲಿ ಅಷ್ಟೇ ಅಂತ ನಾವು ಮಾಡ್ತೀವಿ ಬೇರೆ ಏನೂ ಇಲ್ಲ ಪ್ರೊಸೀಜರು ಸರಿ ಇಲ್ಲ ಪ್ರೊವಿಷನ್ಸು ಸರಿ ಇಲ್ಲ ದೇ ಆರ್ ಅಗೇನ್ಸ್ಟ್ ನಾವು ಬಲವಂತದ ಪ್ರಶ್ನೆ ಇಲ್ಲ ಇಲ್ಲಿ ಇಂಟೆನ್ಷನ್ ಹೇಗಿದೆ ಅಂದರೆ ನೀವು ತಿಳ್ಕೊಳ್ಳಿ ಆರ್ಟಿಕಲ್ 25ನಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ರಿಲಿಜಿಯನ್ನ ಪ್ರಾಕ್ಟೀಸ್ ಮಾಡ್ಬೋದು ಪ್ರಾಪಗೇಟ್ ಮಾಡ್ಬೋದು ಅಂತ ಇದೆ ಬಿಯಾಂಡ್ ದಟ್ ಏನಿಲ್ಲ ಅಲ್ವಾ ಅದನ್ನೇ ಬಿಯಾಂಡ್ ಇದು ಮಾಡಕ್ ಹೋದ್ರೆ ನೀವು ಮಾಡಬೇಡಿ ಅದನ್ನ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿ ಮಾಡಬಾರದು ಅಂತಾನೆ ನಾವು ಹೇಳೋದು ಆದರೆ ಒಂದು ಹೇಳ್ತೀನಿ ನಾನು ನಾವು ಹಿಂದಿನ ಸರ್ಕಾರ ಮಾಡಿದ್ದು ಸಂವಿಧಾನಕ್ಕೆ ವಿರುದ್ಧ ಪ್ರೊವಿಷನ್ಸ್ಗೆ ವಿರುದ್ಧವಾಗಿದೆ ಅದನ್ನ ನಾವು ಸರಿ ಮಾಡ್ತೀವಿ ಅಷ್ಟೇ ಬೇರೆ ಇನ್ನೇನು ಅದರಲ್ಲಿ ಬೇರೆ ಇನ್ನೇನು ಇಲ್ಲ ಅದರಲ್ಲಿ ಹಿಂದೆ ಏನಿತ್ತು ಕಾನ್ಸ್ಟಿಟ್ ಅಲ್ಲ ಇವ್ರ ಅಮೆಂಡ್ಮೆಂಟ್ ತರೋದಕ್ಕೆ ಮುಂಚೆ ಏನಿತ್ತು ಅಷ್ಟಕ್ಕೆ ತಗೊಂಡು ಹೋಗ್ತೀವಿ ನಾವು ಅದ್ ನೋಡೋಣ ಅದೆಲ್ಲ ಆಮೇಲೆ ನೋಡೋಣ ಸಾಕಷ್ಟು ಹೋರಾಟ ಮಾಡಿದ್ರಿ ಪ್ರತಿಭಟನೆಗಳಾಯ್ತು ಇದುವರೆಗೂ ಕೂಡ ತನಿಖಾಧಿಕಾರಿಗಳ ಔಪಚಾರಿಕವಾಗೂ ಕರೆ ಮಾತಾಡಿಲ್ಲ ಈಗ ನಾನು ಹೇಳಿದ್ದೀನಿ ನಾವು ವಿ ರಿಪೀಲ್ ದಟ್ ಆ್ಯಕ್ಟ್ ಆಯಿತಾ ಅದರ ಪ್ರೊವಿಷನ್ಸ್ ಏನಿದೆ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ಸ್ನೆಲ್ಲ ನಾವು ಮಾಡಿಕೊಂಡು ಅದನ್ನು ರಿಪೀಲ್ ಮಾಡ್ತೇವೆ ಅವ್ರು ಏನೇನು ಮಾಡಿದ್ದಾರೆ ಅಂತ ಲೆಟ್ ದೇರ್ ಬಿ ಎ ಪೀಸ್ ಇನ್ ದಿ ಸೊಸೈಟಿ ಇದರ ಉದ್ದೇಶ ಏನು ಸಮಾಜ ಒಂದು ಶಾಂತಿಯಿಂದ ಇರಬೇಕು ಅಂತ ಪ್ರಚೋದನಕಾರಿಯಾದಂಥ ವಿಚಾರಗಳು ಆಗಬಾರ್ದು ಅದಕ್ಕೋಸ್ಕರ ನಾವು ರೀ ಸ್ವತಂತ್ರ ಬಂದು ಇಲ್ಲಿವರೆಗೂ ಇರಲಿಲ್ವೇನ್ರಿ ನೀವು ನಾವು ಅಲ್ಲಪ್ಪ ನಾವೆಲ್ಲ ಇರಲಿಲ್ವಾ ರಿಕ್ರೂಟ್ಮೆಂಟ್ದಲ್ಲ ನಾನು ಹೇಳ್ತಾರೆ ಇದನ್ನು ಮುಗಿಸಿ ಒಂದೊಂದೇ ಮುಗಿಸ್ಕೊಳ್ಳಿ ಒಬ್ಬೊಬ್ಬರು ಒಂದೊಂದು ಜಂಪ್ ಮಾಡ್ತಾ ಇದ್ರೆ ಮತಾಂತರದ ಮುಗೀತಲ್ವಾ ಆಯಿತು